ಏಪ್ರಿಲ್ ಐದು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಮೃಷ್ಟಾನ್ನ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು ಕೀರ್ತನೆಗಳು ಅರವತ್ತ್ಮೂರು ಐದು ಮತ್ತು ಆರು ವಚನಗಳು ಪ್ರಾರ್ಥನೆ ಎಂಬುವುದು ಒಂದು ಅನುಗ್ರಹವೆಂದಲ್ಲ ಅದು ಒಂದು ಅವಶ್ಯಕತೆಯಾಗಿರುತ್ತದೆ ಕ್ರಿಸ್ತಿಯ ಬೆಳವಣಿಗೆಯಲ್ಲಿ ಇದು ತುಂಬಾ ಅವಶ್ಯಕವಾದದ್ದು ಎಂಬುದಾಗಿ ಆಜ್ಞಾಪಿಸಲಾಗಿದೆ ಯಾವನಾದರೂ ದೇವರಿಗೆ ಕೃತಜ್ಞತಾ ಪೂರಕ ಆರಾಧನೆ ಸಲ್ಲಿಸಿ ಆತನೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದರ ಅಭಿಲಾಷೆ ಹೊಂದದೇ ಇದ್ದರೆ ಅವನು ದೇವಪುತ್ರನೆಂಬ ಆತ್ಮೀಯತೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಇದಕ್ಕೆ ಅಡ್ಡಿಯಾಗಿ ನಿಂತಿರುವ ಪ್ರಪಂಚ ಶಾರೀರ ಭಾವ ಮತ್ತು ಸೈತಾನ ಇವನ್ನು ನಿವಾರಣೆ ಮಾಡಿಕೊಳ್ಳುವ ಪ್ರಯತ್ನ ವಹಿಸಿಕೊಳ್ಳಬೇಕು ಕರ್ತನು ನಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಟಿರುವನು ಎಂಬ ಪುರಾವೆ ನಮ್ಮಲ್ಲಿದ್ದರೆ ಆತನ ಗುಣಲಕ್ಷಣಗಳು ದಿವ್ಯ ಯೋಜನೆ ನಮಗೆ ಪ್ರಕಟವಾಗಿ ಆ ಮೂಲಕ ನಮ್ಮ ಆರಾಧನೆ ಪ್ರಾರ್ಥನೆಗಳಲ್ಲಿ ಕೊರತೆ ಉಂಟಾಗದೆ ಇನ್ನೂ ಹೆಚ್ಚಿನ ಧನ್ಯತೆ ಕೂಡಿ ಬರುತ್ತದೆ ಹಾಗೆಯೇ ನಮ್ಮ ಹೃದಯಗಳು ಫಲವತ್ತಾದ ಭೂಮಿಯಂತೆ ಆಗಿ ಹೇರಳವಾದ ಬೆಳೆ ಉಂಟಾಗುವಂತೆ ಮಾಡುತ್ತದೆ